बीते 9 वर्षों में भाजपा सरकार की योजनाओं से करोड़ों गरीबों का जीवन आसान हुआ है। कांग्रेस के समय में गरीब को सुविधाओं के लिए सरकार के पास चक्कर लगाने पड़ते थे। अब भाजपा की सरकार गरीब के पास जाकर उसे सुविधाएं दे रही है। जो लोग अब भी भाजपा सरकार की योजनाओं के लाभ से वंचित है, उन तक भी अभियान चला करके पहुंचा जा रहा है। ಕಳೆದ 9 ವರ್ಷಗಳಲ್ಲಿ ಬಿಜೆಪಿಯ ಸರ್ಕಾರದ ಯೋಜನೆಗಳು ಕೋಟಿ ಕೋಟಿ ಬಡವರ ಜೀವನವನ್ನ ಸುಧಾರಣೆ ಮಾಡಿದೆ। ಕಾಂಗ್ರೆಸ್ಸಿನ ಸಮಯದಲ್ಲಿ ಬಡವ ಸರ್ಕಾರದ ಯೋಜನೆಗಳಿಗಾಗಿ ಕಚೇರಿಗಳಿಗೆ ಸುತ್ತಾಟವನ್ನ ಮಾಡಬೇಕಾಗಿತ್ತು। ಇವತ್ತು ಬಿಜೆಪಿಯ ಸರ್ಕಾರ ಬಡವನ ಮನೆ ಬಾಗಿಲಿಗೆ ಈ ಯೋಜನೆಗಳನ್ನ ತಲುಪಿಸುವಂತ ಕೆಲಸ ಮಾಡುತ್ತಾ ಇದೆ। ಯಾರಿಗೆ ಬಿಜೆಪಿಯ ಸರ್ಕಾರದ ಯೋಜನೆಗಳ ಲಾಭ ಇನ್ನೂ ಸಿಗಲಿಲ್ಲವೋ ಅವರಿಗೂ ಈ ಅಭಿಯಾನದ ಮೂಲಕ ತಲುಪಿಸಬೇಕಾದಂತ ಕೆಲಸ ಮಾಡಬೇಕಾಗಿದೆ। ಭಾಜಪಾ ಸರ್ಕಾರನೆ ಹಮೇಶಾ ಸಮಸ್ಯೆಗಳಿಗೆ ಸ್ಥಾಯಿ ಸಮಾಧಾನಕ್ಕೆ ಮಹತ್ವ ದಿಯಾ। ಪಿಛಲೆ 9 ವರ್ಷೋಮೆ ದೇಶಮೆ 3 करोड़ से अधिक गरीबों के घर बने हैं, जिसमें से लाखों घर ये हमारे कर्नाटका में भी बने हैं। जल जीवन मिशन के तहत कर्नाटका में लगभग 40 लाख नए परिवारों को नल से जल मिला है। भाजपा सरकार यावत्तिद्दरू समस्येगळा ಶಾಶ್ವತ ಪರಿಹಾರಕ್ಕೆ ಮಹತ್ವವನ್ನ ನೀಡಿದೆ। ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿ 9 ಕೋಟಿಗಿಂತಲೂ ಅಧಿಕ ಬಡವರಿಗೆ ಮನೆಗಳಾಗಿದ್ದಾವೆ। ಇದರಲ್ಲಿ ಲಕ್ಷಾಂತರ ಮನೆಗಳು ಈ ಕರ್ನಾಟಕದಲ್ಲಿಯೂ ಆಗಿದೆ। ಜಲ ಜೀವನ್ ಮಿಷನ್ ನ ಮೂಲಕ ಕರ್ನಾಟಕದ 40 ಲಕ್ಷ ಹೊಸ ಕುಟುಂಬಗಳಿಗೆ ನಲ್ಲಿಯ ನೀರನ್ನ ಮನೆಗೆ ತಲುಪಿಸಿದ್ದೇವೆ। हमारे देश में दशकों से सिंचाई के जो प्रोजेक्ट लटके थे वो भी तेजी से पूरे कर रहे हैं। इस साल बजट में केंद्र सरकार ने अपर भद्रा प्रोजेक्ट को 5,300 करोड़ रुपए देने की घोषणा की है। इससे भी कर्नाटका के एक बड़े हिस्से में सिंचाई से जुड़ी समस्याओं का स्थायी समाधान होने वाला है। ನಮ್ಮ ದೇಶದಲ್ಲಿ ದಶಕಗಳ ಕಾಲ ನೀರಾವರಿಯ ಯೋಜನೆಗಳು ನೇತಾಡಿಕೊಂಡೇ ಇರುತ್ತವೆ। ಇದಕ್ಕೆ ವೇಗವನ್ನ ಕೊಡುವ ದೃಷ್ಟಿಯಲ್ಲಿ ನಮ್ಮ ಸರ್ಕಾರ ಈ ಬಾರಿಯ ಬಜೆಟ್ ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡುವಂತ ಘೋಷಣೆ ಮಾಡಿದೆ। ಈ ಕಾರಣಕ್ಕೆ ಕರ್ನಾಟಕದ ಬಹುದೊಡ್ಡ ಪ್ರದೇಶದಲ್ಲಿ ನೀರಾವರಿಯ ಸಮಸ್ಯೆಗೆ ಶಾಶ್ವತವಾದಂತ ಪರಿಹಾರ ಸಿಗಲಿದೆ। ಕಿಸಾನೋ ಕಿ ಛೋಟಿ ಛೋಟಿ ಸಮಸ್ಯೆಗಳನ್ನು ದೂರ ಕರ್ಕೆ ಬಿ ಭಾಜಪಾ ಸರ್ಕಾರ ಉಂತಿ ಚಿಂತಾ ಕಾ ಸ್ಥಾಯಿ ಸಮಾಧಾನ ಕರ್ ರಹಿ ಹೈ। ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಕೆ ತಹತ್ कर्नाटका के किसानों के बैंक खातों में 12,000 करोड़ रुपए सीधे ट्रांसफर किए गए हैं। यहां मंडिया के भी 3.25 लाख किसानों के बैंक खातों में 600 करोड़ रुपए केंद्र की भाजपा सरकार ने भेजे हैं। ರೈತರ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಕೂಡ ದೂರ ಮಾಡುವಂತ ಪ್ರಯತ್ನವನ್ನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಶಾಶ್ವತ ಪರಿಹಾರದ ಮೂಲಕ ಮಾಡುವಂತ ಪ್ರಯತ್ನ ಮಾಡುತ್ತಾ ಇದೆ। ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ ಮೂಲಕ ಕರ್ನಾಟಕದ ರೈತರಿಗೆ ರೈತರ ಬ್ಯಾಂಕ್ ಖಾತೆಗಳಿಗೆ 12,000 ಕೋಟಿಗಿಂತಲೂ ಅಧಿಕವಾದಂತ ಹಣ
ನೇರವಾಗಿ ಅವರ ಖಾತೆಗೆ ಜಮೆಯಾಗಿದೆ. ಈ ಮಂಡ್ಯದಲ್ಲಿಯೂ ಕೂಡ 3.25 ಲಕ್ಷ ರೈತರ ಖಾತೆಗಳಿಗೆ 600 ಕೋಟಿ ರೂಪಾಯಿಗಿಂತಲೂ ಅಧಿಕ ಕೇಂದ್ರ ಸರ್ಕಾರ ನೀಡಿದೆ. वैसे मैं भाजपा की कर्नाटक की सरकार का एक और बात के लिए भी प्रशंसा करूंगा. पीएम किसान सम्मान निधि में केंद्र सरकार जो 6,000 रुपया भेजती है, कर्नाटक सरकार उसमें 4,000 रुपया और जोड़ देती है. यानी डबल इंजन सरकार में किसानों को डबल लाभ हो रहा है, उनकी समस्याओं का समाधान हो रहा है. ನಾನು ಒಂದು ಮಾತಿಗಾಗಿ ಕರ್ನಾಟಕದ ಸರ್ಕಾರವನ್ನ ಅಭಿನಂದಿಸುತ್ತೇನೆ. ಪಿಎಂ ಕಿಸಾನ್ ಸಮ್ಮಾನ ನಿಧಿಯ ಜೊತೆಗೆ ಕೇಂದ್ರ ಸರ್ಕಾರದ 6,000 ಜೊತೆಗೆ ಕರ್ನಾಟಕದ ಸರ್ಕಾರವು 4,000 ರೂಪಾಯಿಯನ್ನ ಜೋಡಿಸಿ ನೀಡುತ್ತಿದೆ. ಈ ಕಾರಣಕ್ಕೆ ಡಬಲ್ ಇಂಜಿನ್ ಸರ್ಕಾರದ ಕಾರಣಕ್ಕೆ ರೈತರಿಗೆ ಡಬಲ್ ಲಾಭ ಆಗ್ತಾ ಇದೆ, ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ.